हाय हेलो नमस्ते एल्लरिगू स्वागत अम्म नम्म चानल गे नानु इवत्तिन रेसिपिनल्लि इंस्टेंट आगिरुवंत फेमस आगिरुवंत ब्रेकफास्ट माडोदु तोरिस्तिदिनि बन्नि हागिद्रे माडोदु नोडोण नानु इल्लि ओंदु प्यान बिसि इट्कोंडिदिनि इदक्के ओंदु 2 टेबल स्पून आगोष्टु एण्णेयन्न हाकोळ्तीनि एण्णे चेन्नागि काद नंतर इदक्के 1 टेबल स्पून आगोष्टु कडले बीजन हाकोळ्तीनि कडले बीजन एण्णेनल्लि स्वल्प जास्ति होत्तु केंपगागोवरेगु फ्राई ಮಾಡ್ಕೊಳ್ಳಿ ಕ್ರಿಸ್ಪಿ ಆಗಬೇಕು ಅಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಅರ್ಧದಷ್ಟು ಫ್ರೈ ಆಗ್ತಿದ್ದಂಗೇನೆ ನಾನು ಇಲ್ಲಿ 1 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದೀನಿ ಹಾಗೆ 1 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ ಕೂಡ ಹಾಕೊಳ್ತೀನಿ ಜೊತೆಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಉದ್ದಿನ ಬೇಳೆ ಕೂಡ ಫ್ರೈ ಆಗುತ್ತೆ ಹಾಗೆ ಕಡಲೆ ಬೀಜ ಕೂಡ ಪೂರ್ತಿಯಾಗಿ ಫ್ರೈ ಆಗುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಿದೀನಿ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಸೋ ಇಲ್ಲೇ ಇದೆಲ್ಲವನ್ನು ಹುರಿದ ಆದಮೇಲೆ ಕೊನೆಯದಾಗಿ ನಾನು ಇಲ್ಲಿ ಬಿಳಿ ಎಳೆನ ಹಾಕೊಳ್ತಾ ಇದೀನಿ 1 ಟೀಸ್ಪೂನ್ ಅಷ್ಟು ಹಾಗೇನೇ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೇನೆ ಹಾಕೊಳ್ತೀನಿ ಇದೆಲ್ಲವನ್ನು ಸೇರಿ ಜೊತೆಗೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನನ್ನಲ್ಲಿ ಒಂದು 2 ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಖಾರವನ್ನು ಹಾಕೊಳ್ಳಬಹುದು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿದಾದ್ಮೇಲೆ ನಾನಿಲ್ಲಿ ಚೆರಿ ಟೊಮೆಟೊ ತಗೊಂಡಿದ್ದೀನಿ ಒಂದು 10 ರಿಂದ 12 ಚೆರಿ ಟೊಮೆಟೊನ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ನಾನಿಲ್ಲಿ ಹಾಕೊಳ್ತಾ ಇದೀನಿ ಚೆರಿ ಟೊಮೆಟೊ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಬಹುದು ಇದನ್ನು ಕೂಡ ಹಾಕಿ ಬಾಡುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಅರಿಶಿನ ಪುಡಿ ಹಾಕೊಳ್ತಾ ಇದೀನಿ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸಕ್ಕರೆ ಕೂಡ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ 1 ಟೀಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೊಂಡಿದ್ದೀನಿ ಒಂದು ಸರಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಚೆನ್ನಾಗಿ ಕರಗಾದ ಮೇಲೆ ನಾನು ಅವಾಗಲೇ ಅವಲಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲ ಡ್ರೈನ್ ಮಾಡಿ ಇಟ್ಟಿದ್ದೀನಿ ಇದನ್ನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಬೇಕಿದ್ರೆ ನೀವು ಮೇಲ್ಗಡೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಕೂಡ ಹಾಕೊಳ್ಳಬಹುದು ನಿಂಬೆಹಣ್ಣೆ ರಸನ ಹಾಕೊಳ್ಳಬಹುದು ಇಲ್ಲಿ ಟೊಮೆಟೊ ಸ್ವಲ್ಪ ಹುಳಿಯಾಗಿರೋದ್ರಿಂದ ನಾನು ಇಲ್ಲಿ ನಿಂಬೆಹಣ್ಣನ ಜ್ಯೂಸನ್ನ ಹಾಕೊಳ್ತಾ ಇಲ್ಲ ಸೋ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಇಂಡಿಯನ್ ಫೇಮಸ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅಥವಾ ಆಲ್ ಟೈಮ್ ಫೇವರೇಟ್ ಅಂತ ಹೇಳ್ಬೋದು ಅವಲಕ್ಕಿ ಸೂಸ್ಲ ರೆಡಿ ಆಗಿದೆ ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು